ಗಾಂಧಿ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜಾತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರು ವಿದ್ಯಾವಂತರೇ ಆಗಿದ್ದಾರೆ, ಜಾತಿಯ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ಮಹಾತ್ಮ ಗಾಂಧಿಯನ್ನೇ ಕೂಡ ಕೊಂದುಬಿಟ್ರು ಅಂತೇಳಿ ತಮ್ಮ ಮನದಾಳದ ಬೇಸರಗಳನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವಾಗ ಬ್ರೇಕಿಂಗ್ ಇದೆ. ವಿದ್ಯಾವಂತರೇ ಈಗ ಜಾತಿ ವ್ಯವಸ್ಥೆ ಮಾಡುವಂತಹದ್ದು, ಜಾತಿ ತಾರತಮ್ಯ ಮಾಡ್ತವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಲಪಂಥೀಯರು ಏನು ಮಾಡ್ತಿದ್ದಾರೆ ಅಂತೇಳಿ ಗಮನಿಸಬೇಕು. ಜಾತಿ ಧರ್ಮದ ಹೆಸರಲ್ಲಿ ಮಹಾತ್ಮ ಗಾಂಧೀಜಿಯನ್ನೇ ಕೂಡ ಕುಂದು ಹಾಕಿದರು. ಗಾಂಧಿ ಸಂಸ್ಮರಣಾ ದಿನಾಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಗೂಡ್ಸೆ ಎಂಬುವರನ್ನೇ ಅವರು ಪೂಜಿಸುತ್ತಿದ್ದಾರೆ. ನಾವು ಎಚ್ಚರ ವಹಿಸ್ತಿದ್ರೆ ಕಷ್ಟ ಆಗುತ್ತೆ, ಪ್ರಜ್ಞಾವಂತ ಜನ ಗಮನಿಸಬೇಕು ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಧರ್ಮ ಜಾತಿ ಬೀಜ ಬಿತ್ತುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾರ್ಥ ರಾಜಕಾರಣ ಅಥವಾ ಸ್ವಾರ್ಥ ಜೀವನಕ್ಕಾಗಿ ಜಾತಿ ಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಂದು ಗಾಂಧಿಯ ಸಂಸ್ಮರಣಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿರ್ತಕ್ಕಂಥದ್ದು, ಯುವ ಜನಾಂಗದಲ್ಲಿ ಮಹಾತ್ಮ ಗಾಂಧಿಯವರ ಬಗ್ಗೆ ಅವರ ಚಿಂತನೆಗಳ ಬಗ್ಗೆ ತಿಳಿಸುವಂತಹ ಕೆಲಸ ಆಗಬೇಕಾಗಿತ್ತು. ಆದರೆ ನಿಜಕ್ಕೂ ಏನಾಗ್ತಾ ಇದೆ? ಮಹಾತ್ಮ ಗಾಂಧೀಜಿಯವರನ್ನು ಯಾರೂ ಕೂಡ ಸ್ಮರಣೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅವರಿಗೆ ಇರ್ತಕ್ಕಂಥ ಅವರು ಹಾಕ್ಕೊಟ್ಟಂತಹ ಮಾರ್ಗದ ಬಗ್ಗೆ ನಡೆಯೋದಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ. ಮಹಾತ್ಮ ಗಾಂಧೀಜಿ ಅವರನ್ನು ಕೊಂದಂತಹ ವ್ಯಕ್ತಿಯನ್ನು ಪೂಜೆ ಮಾಡ್ತಕ್ಕಂಥ ಜನರಿದ್ದಾರೆ. ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಬಹುತೇಕವಾಗಿ ವಿದ್ಯಾವಂತರೇ ಸಾಕಷ್ಟು ಜನರು ಈ ರೀತಿಯಾದಂತಹ ಜಾತಿಯ ಬಗ್ಗೆ ನೋಡ್ತಕ್ಕಂಥದ್ದು, ಜಾತಿ ಆಧಾರದ ಬಗ್ಗೆ ಮಾತನಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜಾತಿ ಧರ್ಮದ ಹೆಸರಲ್ಲಿ ಗಾಂಧಿಯನ್ನು ಕೊಂದು ಹಾಕಿದ್ರು ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿದ್ಯಾವಂತರೇ ಜಾತಿ ಮಾಡ್ತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇದು ಬಹಳ ನೋವು ಸರ್. ವಿದ್ಯಾವಂತರೇ ಜಾತಿ ಮಾಡೋದು, ಬಹುಶಃ ರಾಜಕಾರಣದಲ್ಲಿ ಇರೋರಿಗೆ ಇದು ಅನುಭವ ಜಾಸ್ತಿ ಆಗಿದೆ. ನಾನು ನಿಮಗೆ ಅಂಪ ನಾಗರಾಜನ್ ಅವ್ರಿಗೆ ಆಗಿಲ್ಲ ಅಂತಲ್ಲ, ನೀವು ಆಗ್ಲೇ ಬಹಳ ವರ್ಷಗಳಿಂದಿನ ಅಂತರ್ಜಾತಿ ಮದುವೆ ಮಾಡ್ಕೊಂಡಿದ್ದೀರಿ. ಸಿ ಇದನ್ನ ಇವತ್ತು ಬಹಳ ಪ್ರತಿಪಾದನೆ ಮಾಡ್ತಾ ಇದ್ದದ್ದು ಈಗ ಬಲಪಂಥೀಯರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಿಸಬೇಕಾಗುತ್ತೆ. ಈ ಬಲಪಂಥೀಯರೇ ಧರ್ಮ ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡವರೇ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಗ. ಯಾರು ಕೊಂದಾಕಿದ್ದು? ಆ ಕೊಂದಾಕಿದವರು ಗೋಡ್ಸೆ ಅಂತವರನ್ನ ಪೂಜಿಸ್ತಾರೆ. ಬಲಪಂಥೀಯರ ಕೆಲವು ನಡೆಗಳು, ಅವರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇಂದು ಸಾಕಷ್ಟು ಆತಂಕವನ್ನು ಮೂಡಿಸಿರ್ತಕ್ಕಂಥದ್ದು. ವಿದ್ಯಾವಂತರಾಗಿದ್ದಂತಹವರು ಜಾತಿ ವ್ಯವಸ್ಥೆಯನ್ನು ತೆಗಿಬೇಕಾಗಿತ್ತು, ಧರ್ಮಾಧಾರಿತವಾಗಿರ್ತಕ್ಕಂಥ ಆಡಳಿತವನ್ನು ತೆಗಿಬೇಕಾಗಿತ್ತು. ಇಂದು ಅದಕ್ಕೆ ಉತ್ತೇಜವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಲಪಂಥೀಯರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಗಮನಿಸಿ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈಜೋಡಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ.